ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಇನ್ನೊಬ್ಬರ ಬದುಕಲ್ಲಿ ಇಣುಕಿ ನೋಡ್ತಾ, ಇನ್ನೊಬ್ಬರ ಸಂಸಾರದ ಬಗ್ಗೆ ಮಾತಾಡುತ್ತಾ ಕಾಲಹರಣ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಕೊಳೆತು ನಾರುತ್ತಿರುವಾಗ ಹೊಲಸನ್ನ ಮೊದಲು ಸ್ವಚ್ಛ ಮಾಡಿಕೊಳ್ಳಿ. ಕಂಡವರ ಮನೆಯ ಕತೆ ಕೇಳಿ ನೀವು ಏನು ಸಾಧಿಸಲಾಗುವುದಿಲ್ಲ. ಇಲ್ಲಿ ಯಾರು ಯಾರಿಗೂ ಪಾಠ ಕಲಿಸಲು, ಬುದ್ಧಿ ಕಲಿಸಲು ಅಧಿಕಾರ ಇಲ್ಲ. ಪ್ರತಿ ಜೀವಿಗೂ ಹುಟ್ಟು ಸಾವು, ಕಷ್ಟ ಸುಖ, ನೋವು ಸಂಕಷ್ಟಗಳಿಗೆ ಹಣೆಬರ ಕಾರಣ. ಕಾಲಚಕ್ರದೊಳಗೆ ಯಾರನ್ನ ಮೇಲೆ ಎತ್ತಬೇಕು, ಯಾರನ್ನ ಪಾತಾಳಕ್ಕೆ ತುಳಿಬೇಕು, ಕಾಲ ನಿರ್ಣಯ ಮಾಡ್ತದೆ. ಹಾವು ಅರಣ್ಯದಲ್ಲಿರಬೇಕು, ಹದ್ದು ಆಕಾಶದಲ್ಲಿರಬೇಕು. ಮನುಷ್ಯ ಸತ್ಯಧರ್ಮ ಸ್ವಂತ ಬುದ್ಧಿಯಿಂದ ನಡೆಯಲೇಬೇಕು. ನಿಯತ್ತಿನಿಂದ ಬದುಕುವವರ ಮೇಲೆ ನಿಂದನೆಗಳು ಹೆಚ್ಚು, ಜವಾಬ್ದಾರಿಯಿಂದ ಬದುಕುವವರಿಗೆ ನೋವು ಹೆಚ್ಚು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಪರಿಚಯ ಆದರೆ ಆ ಸ್ನೇಹ ಎಷ್ಟು ದಿನಗಳು ಇರುತ್ತೋ ಗೊತ್ತಿಲ್ಲ. ಆದರೆ ಒಂದು ಮನಸ್ಸು ಇನ್ನೊಂದು ಮನಸ್ಸಿಗೆ ಪರಿಚಯ ಆದರೆ ಆ ಪರಿಚಯ ಜೀವನ ಪೂರ್ತಿ ಇರ್ತದೆ. ದಾರಿ ತಪ್ಪಿದ್ರೆ ಹಿಂತಿರುಗಿ ಸರಿದಾರಿಯನ್ನು ಕಂಡುಕೊಳ್ಬಹುದು, ಆದರೆ ಬಾಯಿ ತಪ್ಪಿದ್ರೆ ಆಡಿದ ಮಾತು ಯಾವತ್ತಿಗೂ ಹಿಂತಿರುಗಿ ಬರುವುದಿಲ್ಲ. ಇರೋದು ಒಂದೇ ಒಂದು ಜೀವನ. ನಮ್ಮ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಕೊರಗುವ ಬದಲು ನಮ್ಮ ಜೊತೆ ಇರೋ ಯೋಗ್ಯತೆ ಅವರಿಗಿಲ್ಲ ಅಂತ ಬದುಕಬೇಕಷ್ಟೇ. ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆ ಹೇಗಿರ್ತದೆ? ನನಗೆ ಬಂದಂತ ದುಃಖ, ನೋವು, ನಿರಾಸೆ, ಸೋಲು ಬೇರೆ ಯಾರಿಗೂ ಬಾರದಿರಲಿ. ನನಗೆ ಸಿಕ್ಕಂತ ಸುಖ ಸಂತೋಷ, ನೆಮ್ಮದಿ, ಗೆಲುವು ಎಲ್ಲರಿಗೂ ಸಿಗುವಂತಾಗ್ಲಿ. ಒಂದು ಕ್ಷಣದಲ್ಲಿ ಸಂತೋಷ, ಮತ್ತೊಂದು ಕ್ಷಣದಲ್ಲಿ ದುಃಖ. ಈ ಸುಂದರ ಪ್ರಪಂಚದಲ್ಲಿ ಅರ್ಥವಾಗದ ಜೀವನ ನಮ್ಮದು. ಮನಸ್ಸಿನ ಒಳಗಡೆ ಎಷ್ಟೇ ನೋವಿದ್ರೂ ಹೊರಗಡೆ ನಾವು ನಗಲೇಬೇಕು. ಯಾಕಂದ್ರೆ ಎಲ್ಲರಿಗೂ ಮೊದಲು ಕಾಣಿಸೋದು ಮುಖದಲ್ಲಿರೋ ನಗು, ಮನಸ್ಸಲ್ಲಿರೋ ನೋವಲ್ಲ. ದುಃಖ ನಮ್ಮನ್ನ ಹಿಂತಿರುಗಿ ನೋಡುವಂತೆ ಮಾಡ್ತದೆ, ಆತಂಕವು ಸುತ್ತಲೂ ನೋಡುವಂತೆ ಮಾಡ್ತದೆ, ಆದರೆ ಭರವಸೆ ಮಾತ್ರ ಯಾವಾಗಲೂ ಮುಂದೆ ನೋಡುವಂತೆ ಮಾಡ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.